नमस्कार गेळेयरे, इंदिन नम्म तरगतिगे स्वागत। दिननित्य बळकेयल्लि नावु आडुवंतह मातुगळल्लि हलवारु पदगळन्न नावु काण्तीवि, आ मातुगळल्लि वाक्यगळन्न नावु काण्तीवि। हीगे वाक्यगळन्न पदगळन्न नावु गमनिस्ता होदंते अवुगळल्लि प्रमुखवागि नावु मूरु विभागगळन्न अंद्रे मूरु भागगळन्नागि नावु नोडबहुदु। उदाहरणेगे सीते हाडन्नु ಚೆನ್ನಾಗಿ ಹಾಡುತ್ತಾಳೆ ಅಥವಾ ಹಾಡಿದಳು ಒಂದು ವಾಕ್ಯವನ್ನು ಬರೆಯೋದಕ್ಕೆ ಇಷ್ಟಪಡ್ತೀನಿ ನೋಡಿ ಸೀತೆ ಹಾಡನ್ನು ಚೆನ್ನಾಗಿ ಹಾಡುತ್ತಾಳೆ ಇದೊಂದು ವಾಕ್ಯ ಅಂತ ನಾವು ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಂಡಿದ್ದೀವಿ ಈ ವಾಕ್ಯದಲ್ಲಿ ನಾವು ವ್ಯಾಕರಣದ ಭಾಗಗಳನ್ನು ನೋಡಿದಾಗ ಮೊದಲನೆಯದಾಗಿ ಒಂದು ನಾಮಪದ ಎರಡನೇದು ಕ್ರಿಯಾಪದ ಅದರ ಜೊತೆಗೆ ಅವ್ಯಯಗಳನ್ನು ನಾವು ಕಾಣ್ತೀವಿ ಸೋ ಈ ನಾಮಪದ ಅವ್ಯಯ ಹಾಗೂ ಕ್ರಿಯಾಪದಗಳಿಲ್ಲದೆ ವಾಕ್ಯಗಳನ್ನಾಗಿ ಅಥವಾ ಭಾಷೆಗಳನ್ನು ಮಾಡೋದನ್ನು ನಾವು ಬಹಳ ಪ್ರಯಾಸ ಪಡಬೇಕಾಗುತ್ತೆ ಸೋ ಹೀಗಾಗಿ ಇಂದಿನ ತರಗತಿಯಲ್ಲಿ ನಾವು ವಾಕ್ಯದಲ್ಲಿರುವಂತಹ ಪ್ರಮುಖ ಭಾಗ ನಾಮಪದದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಇಂದಿನ ನಮ್ಮ ಟಾಪಿಕ್ ನಾಮಪದ ಗೆಳೆಯರೇ ಈಗಾಗಲೇ ಹೇಳಿದೆ ನಾನು ವಾಕ್ಯದಲ್ಲಿ ನಾಮಪದ ಬಹಳ ಅತ್ಯವಶ್ಯಕ ಹಾಗಾದ್ರೆ ನಾಮಪದ ಅಂದ್ರೆ ಏನು ನಾಮಪದ ಅಂದ್ರೆ ವ್ಯಕ್ತಿಯ ಹೆಸರು ವಸ್ತುವಿನ ಹೆಸರು ಸ್ಥಳದ ಹೆಸರು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾವು ಏನಂತ ಕರೀತೀವಿ ನಾಮಪದ ಅಂತ ಕರೀತೀವಿ ಇದನ್ನ ನಾವು ಆಂಗ್ಲ ಭಾಷೆಯಲ್ಲಿ ಹೇಳೋದಾದ್ರೆ ನೌನ್ ನೌನ್ ಕನ್ನಡದಲ್ಲಿ ನಾಮಪದ ಸೋ ಇಲ್ಲಿ ಈ ನಾಮಪದ ಅಂದ್ರೆ ಸಾಮಾನ್ಯ ಅರ್ಥದಲ್ಲಿ ನಾವು ತಿಳ್ಕೊಂಡ್ವಿ ವ್ಯಕ್ತಿ ವಸ್ತು ಸ್ಥಳ ದೇಶ ಹೀಗೆ ಇವುಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಅಂತ ತಿಳ್ಕೊಂಡ್ವಿ ಇದನ್ನ ನಾವು ವ್ಯಾಕರಣ ಅಂಶದಲ್ಲಿ ತಿಳ್ಕೊಂಡ್ರೆ ವ್ಯಾಕರಣದ ವ್ಯಾಖ್ಯಾನದಲ್ಲಿ ತಿಳ್ಕೊಳ್ಳೋದಾದ್ರೆ ನಾಮ ಪ್ರಕೃತಿಗಳಿಗೆ ನೋಡಿ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯ ಸೇರಿ ಆಗುವಂತಹ ಪದಗಳಿಗೆ ನಾವು ನಾಮಪದ ಅಂತ ಕರೀತೀವಿ ಇಲ್ಲಿ ವಿಭಕ್ತಿ ಪ್ರತ್ಯಯ ಅಂದ್ರೆ ನಾನು ಮೊದಲೇ ಹೇಳಿಬಿಡ್ತೀನಿ ವಿಭಕ್ತಿ ಪ್ರತ್ಯಯ ಅಂದ್ರೆ ಇವುಗಳಿಗೆ ಸ್ವತಂತ್ರವಾದ ಅರ್ಥವಿರೋದಿಲ್ಲ ಇವುಗಳನ್ನು ನಾವೇನು ಮಾಡ್ತೀವಿ ನಾಮ ಪ್ರಕೃತಿಗಳ ಮುಂದೆ ಉ ಅನ್ನು ಗೆ ಇಂದ ದೆಸೆಯಿಂದ ಅ ಅಲ್ಲಿ ಹೀಗೆ ಏಳು ವಿಭಕ್ತಿ ಪ್ರತ್ಯಯಗಳನ್ನು ನಾವು ನಾಮ ಪ್ರಕೃತಿಗಳ ಮುಂದೆ ಸೇರಿಸಿದಾಗ ಬೇರೆ ಬೇರೆ ಅರ್ಥದಲ್ಲಿ ಅರ್ಥವನ್ನು ಉಂಟು ಮಾಡುವಂತಹ ಪ್ರತ್ಯಯಗಳಿಗೆ ನಾವು ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ ಹಾಗಾದ್ರೆ ನಾಮ ಪ್ರಕೃತಿ ಅಂದ್ರೆ ಏನು ನಾಮ ಪ್ರಕೃತಿ ಅನ್ನೋದು ಇವು ಯಾವುದೇ ಪ್ರತ್ಯಯಗಳಿಲ್ಲದೆ ಇರುವಂತಹ ಮೂಲ ಪದಗಳು ಅಂದ್ರೆ ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಉದಾಹರಣೆಗೆ ಹೇಳ್ತೀನಿ ರಾಮನನ್ನು ಹೊಲದಿಂದ ಈ ಎರಡು ಪದಗಳನ್ನು ಉದಾಹರಣೆಯಾಗಿ ನಾನು ತೆಗೆದುಕೊಂಡಿದ್ದೇನೆ ಮೊದಲನೆಯ ಪದ ರಾಮನನ್ನು ಎರಡನೆಯ ಪದ ಹೊಲದಿಂದ ಸೊ ಈ ಪದವನ್ನು ನಾವು ಬಿಡಿಸಿದಾಗ ನೋಡಿ ಮೊದಲನೆಯ ಪದವನ್ನು ಬಿಡಿಸಿದಾಗ ರಾಮ ಪ್ಲಸ್ ಅನ್ನು ಎರಡನೆಯ ಪದವನ್ನು ಬಿಡಿಸಿದಾಗ ಹೊಲ
ಪ್ಲಸ್ ಇಂದ ಇಲ್ಲಿ ಈಗಾಗಲೇ ನಿಮಗೆ ಗೊತ್ತಿರಬಹುದು ಅನ್ನು ಇಂದ ಈ ಪದಗಳು ವಿಭಕ್ತಿ ಪ್ರತ್ಯಯಗಳು ಹಾಗಾದ್ರೆ ಈ ಪದಗಳೇನು ಇವು ನಾಮಪದದ ಮೂಲ ರೂಪ ಅಂದ್ರೆ ನಾಮ ಪ್ರಕೃತಿ ಸೋ ಇಲ್ಲಿ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ಪೂರ್ಣಾರ್ಥ ಕೊಡುವಂತಹ ಪದಗಳಿಗೆ ನಾವು ನಾಮಪದ ಅಂತ ಕರೀತೀವಿ ಈಗ ಈ ನಾಮ ಪ್ರಕೃತಿಯಲ್ಲಿ ನಾವು ಎರಡು ವಿಧಗಳನ್ನು ಕಾಣ್ತೀವಿ ಗೆಳೆಯರೇ ನೀವು ಮೇನ್ ಆಗಿ ಇಲ್ಲಿ ನೆನಪಲ್ಲಿ ಇಟ್ಕೋಬೇಕಾಗಿರೋದು ನಾಮಪದದ ಮೂಲ ರೂಪ ಏನು ನಾಮಪದದ ಮೂಲ ರೂಪ ಏನು ನಾಮ ಪ್ರಕೃತಿ ಇವುಗಳನ್ನು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಏಕೆಂದರೆ ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂದರೆ ಕ್ರಿಯಾಪದದ ಮೂಲ ರೂಪ ಏನು ನಾಮಪದದ ಮೂಲ ರೂಪ ಏನು ಅಂತ ಕೇಳುವಂತಹ ಪ್ರಶ್ನೆಗಳೇ ಜಾಸ್ತಿ ಆದ್ದರಿಂದ ನಾನು ಇಲ್ಲಿ ನಿಮಗೆ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಈ ನಾಮಪದಗಳನ್ನು ಪ್ರಾತಿಪದಿಕ ಅಂತ ಕೂಡ ಕರೀತಾರೆ ಒಂದು ವೇಳೆ ನಿಮಗೆ ಪ್ರಾತಿಪದಿಕ ಅಂತ ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೊಟ್ಟರೆ ನೀವು ಕನ್ಫ್ಯೂಷನ್ ಆಗುವಂತಹ ಅವಶ್ಯಕತೆ ಇಲ್ಲ ಪ್ರಾತಿಪದಿಕ ಅಂದರೆ ಇದೇ ನಾಮ ಪದಗಳು ಸೊ ಇಲ್ಲಿ ಈ ನಾಮ ಪ್ರಕೃತಿಗಳನ್ನು ಎರಡು ವಿಧಗಳನ್ನಾಗಿ ಮಾಡ್ತೀವಿ ಒಂದು ಸಹಜ ನಾಮ ಪ್ರಕೃತಿ ಎರಡನೇದು ಸಾಧಿತ ನಾಮ ಪ್ರಕೃತಿ ಈ ಸಹಜ ನಾಮ ಪ್ರಕೃತಿ ಅಂದರೆ ಈಗಾಗಲೇ ನಾನು ಆಗಲೇ ಹೇಳಿದೆ ನಾಮ ಪ್ರಕೃತಿ ಅಂದರೆ ಯಾವುದೇ ಪ್ರತ್ಯಯಗಳನ್ನು ಸೇರಿಸುವಂತಹ ಅವಶ್ಯಕತೆ ಅಲ್ಲಿ ಇರೋದಿಲ್ಲ ಯಾವುದೇ ಪ್ರತ್ಯಯಗಳಿಲ್ಲದೆ ಇರುವಂತಹ ಮೂಲ ಪದವನ್ನು ನಾವು ನಾಮ ಪ್ರಕೃತಿ ಅಂತ ಹೇಳಿದ್ದೆ ಸೊ ಇಲ್ಲಿ ನಥಿಂಗ್ ಬಟ್ ಸಹಜ ನಾಮ ಪ್ರಕೃತಿ ಅಂದರೆ ಅದೇ ಅರ್ಥವನ್ನು ಕೊಡುತ್ತೆ ಇಲ್ಲಿ ಯಾವುದೇ ಪ್ರತ್ಯಯಗಳಿಲ್ಲದೆ ಇರುವಂತಹ ಮೂಲ ಪದವನ್ನು ನಾವು ಸಹಜ ನಾಮ ಪ್ರಕೃತಿ ಅಂತ ಕರಿತೀವಿ ಉದಾಹರಣೆಗೆ ಆಗಲೇ ಹೇಳಿದ್ನಲ್ವ ರಾಮ ಸೀತೆ ಬೆಟ್ಟ ಹಸು ನದಿ ಪರ್ವತ ಸೊ ಈ ಮೂಲ ಪದಗಳನ್ನು ನಾವು ನಾಮ ಪ್ರಕೃತಿ ಅಂತ ಕರಿತೀವಿ ಸೊ ಇವುಗಳಿಗೆ ನಾವು ವಿಭಕ್ತಿ ಪ್ರತ್ಯಯಗಳನ್ನು ಹಚ್ಚಿದಾಗ ಏನಾಗುತ್ತೆ ಅದು ನಾಮಪದಗಳಾಗಿ ಬದಲಾಗತ್ತೆ ಸೊ ಇಲ್ಲಿ ಸಾಧಿತ ನಾಮ ಪ್ರಕೃತಿ ಅಂದರೆ ಇಷ್ಟೇ ನಿಷ್ಪನ್ನ ಪ್ರಕೃತಿ ನಾಮ ಪ್ರಕೃತಿ ಅಂತ ಕೂಡ ಇದಕ್ಕೆ ಕರೀತಾರೆ ಅಂದರೆ ನಿಷ್ಪನ್ನ ಪ್ರತ್ಯಯಗಳು ಅಂತ ಇಲ್ಲಿ ಈ ಸಾಧಿತ ನಾಮ ಪ್ರಕೃತಿಗಳಿಗೆ ಅರ್ಥ ಏನಂದರೆ ಪ್ರತ್ಯಯಗಳನ್ನು ಸೇರಿಸಿ ಆಗುವಂತಹ ಪದಗಳಿಗೆ ನಾವು ಸಾಧಿತ ನಾಮ ಪ್ರಕೃತಿ ಅಂತ ಕರಿತೀವಿ ಸೊ ಇವುಗಳಲ್ಲಿ ಸಂಧಿಗಳು ಸಮಾಸಗಳು ಕೃದಂತ ತದ್ದಿತ ಅಂತ ಇವುಗಳನ್ನು ನಾವು ಸಾಧಿತ ನಾಮ ಪ್ರಕೃತಿ ಅಂತ ಕರಿತೀವಿ ಸೊ ನಿಮಗೆ ಈಗ ಗೊತ್ತಾಗಿರ್ಬೋದು ಸಹಜ ನಾಮ ಪ್ರಕೃತಿ ಅಂದರೆ ಏನು ಸಾಧಿತ ನಾಮ ಪ್ರಕೃತಿ ಅಂದರೆ ಏನು ಅಂತ ಸೊ ಈ ನಾಮಪದಗಳನ್ನು ನಾವು ನಾಮವಾಚಕಗಳು ಅಂತ ಸಹ ಕರಿತೀವಿ ನಾಮಪದಗಳು ಏನಂತ ಕರಿತೀವಿ ನಾಮವಾಚಕಗಳು ಅಂತ ಸಹ ಕರಿತೀವಿ ಈ ನಾಮವಾಚಕಗಳಲ್ಲಿ ಒಟ್ಟು ಒಂಬತ್ತು ವಿಧಗಳಿವೆ ಈ ಒಂಬತ್ತು ವಿಧಗಳನ್ನು ಇಂದಿನ ತರಗತಿಯಲ್ಲಿ ನಾವು ಒಂದಾದ ಮೇಲೆ ಒಂದರಂತೆ ಅವುಗಳ ಅರ್ಥ ಹಾಗೂ ಉದಾಹರಣೆಗಳ ಮೂಲಕ ನಾವು ಇವತ್ತು ತಿಳಿದುಕೊಳ್ಳೋಣ ಈ ನಾಮವಾಚಕಗಳಲ್ಲಿ ಮೊದಲನೆಯದು ವಸ್ತುವಾಚಕ ವಸ್ತು ವಾಚಕ ವಸ್ತುವಾಚಕ ನಾಮಪದ ಇಲ್ಲಿ ಹೆಸರೇ ಹೇಳುವಂತೆ ವಸ್ತು ವಾಚಕ ವಸ್ತು ಸ್ಥಳ ಪ್ರದೇಶ ಹೀಗೆ ವ್ಯಕ್ತಿ ಇವುಗಳ ಹೆಸರುಗಳನ್ನು ಸೂಚಿಸುವಂತಹ ಪದಗಳಿಗೆ ನಾವು ವಸ್ತುವಾಚಕ ಅಂತ ಕರಿತೀವಿ ಸೊ ಈ ವಸ್ತುವಾಚಕಗಳಲ್ಲಿ
ಚೇತನ ವಸ್ತುಗಳಾಗಿರಬಹುದು ಅಥವಾ ನಿಶ್ಚೇತನ ವಸ್ತುಗಳಾಗಿರಬಹುದು ಎಲ್ಲವೂ ಸಹ ಈ ವಸ್ತುವಾಚಕದ ಕೆಳಗಡೆ ಬರುತ್ತೆ ಸೋ ಈ ವಸ್ತುವಾಚಕಗಳನ್ನು ಮತ್ತೆ ನಾವು ಮೂರು ವಿಧಗಳನ್ನಾಗಿ ಮಾಡ್ಕೊಳ್ತೀವಿ ಅದು ರೂಢನಾಮ ಅಂಕಿತನಾಮ ಹಾಗೂ ಅನ್ವರ್ತನಾಮ ಅನ್ವರ್ತಕ ನಾಮ ಈಗಾಗಲೇ ಹೇಳಿದೆ ಚೇತನ ಮತ್ತು ನಿಶ್ಚೇತನ ವಸ್ತುಗಳೆಲ್ಲವೂ ಸಹ ಈ ವಸ್ತುವಾಚಕದ ಕೆಳಗಡೆ ಬರುತ್ತೆ ಅವುಗಳನ್ನು ನಾವು ಮೂರು ವಿಧಗಳನ್ನಾಗಿ ಮಾಡ್ಕೊಂಡಿದ್ದೀವಿ ರೂಢನಾಮ ಅಂಕಿತನಾಮ ಹಾಗೂ ಅನ್ವರ್ತಕ ನಾಮ ಹಾಗಾದ್ರೆ ರೂಢನಾಮ ಅಂದ್ರೆ ಏನು ಹೆಸರೇ ಹೇಳುವಂತೆ ರೂಢಿಯಿಂದ ಬಂದಂತಹ ನಾಮಗಳಿಗೆ ರೂಢಿ ಅಂದ್ರೆ ಅನಾದಿ ಕಾಲದಿಂದಲೂ ಬಳಕೆಯಲ್ಲಿ ಇರುವಂತಹ ವಸ್ತುಗಳ ಪದಗಳ ಹೆಸರುಗಳಿಗೆ ಶಬ್ದಗಳಿಗೆ ನಾವೇನಂತ ಕರಿತೀವಿ ರೂಢನಾಮ ಅಂತ ಕರಿತೀವಿ ಉದಾಹರಣೆಗೆ ಬೆಟ್ಟ ಪರ್ವತ ನದಿ ಹೆಂಗಸು ಗಂಡಸು ದೇಶ ಪ್ರಾಣಿ ಇದು ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು ಪ್ರಾಣಿ ಅಂತ ಹೇಳಿದಾಗ ಪ್ರಾಣಿಗಳು ಪ್ರಾಣಿ ಅನ್ನೋದು ಎಲ್ಲವೂ ಸಹ ರೂಢನಾಮದಲ್ಲಿ ಬರುತ್ತೆ ಆ ಪ್ರಾಣಿಗಳಿಗೆ ಇರುವ ಹೆಸರುಗಳು ಯಾವುದು ಇದಕ್ಕೆ ಬರೋದಿಲ್ಲ ಉದಾಹರಣೆಗೆ ಹುಲಿ ಜಿಂಕೆ ಆನೆ ಚಿರತೆ ಈ ಹೆಸರುಗಳೆಲ್ಲವೂ ರೂಢನಾಮಕ್ಕೆ ಬರುತ್ತೆ ಅದೇ ಹುಲಿಗೆ ನೀವು ಯಾವುದಾದ್ರೂ ಒಂದು ಹೆಸರನ್ನು ಕೊಟ್ಟಿದ್ರೆ ಉದಾಹರಣೆಗೆ ಸಾಕು ಪ್ರಾಣಿಗಳದು ನಾ ಸಾಮಾನ್ಯವಾಗಿ ಈಗ ಸಾಕು ಪ್ರಾಣಿಗಳು ಆಗಿರಬಹುದು ಮೃಗಾಲಯದಲ್ಲಿರುವ ಪ್ರಾಣಿಗಳಾಗಿರಬಹುದು ಆ ಪ್ರಾಣಿಗಳಿಗೆಲ್ಲ ನಾವೇನು ಮಾಡ್ತೀವಿ ನಮ್ಮದೇ ಆದಂತಹ ಕೆಲವೊಂದು ಮುದ್ದಾದ ಹೆಸರುಗಳಿಂದ ಕರೆಯೋದಕ್ಕೆ ಇಷ್ಟಪಡ್ತೀವಿ ಉದಾಹರಣೆಗೆ ಟಾಮಿ ಅಂತಲೋ ಚಿಮ್ಮಿ ಅಂತಲೋ ಈ ರೀತಿಯೆಲ್ಲ ಕರಿತಾ ಇರ್ತೀವಿ ಅವುಗಳೆಲ್ಲವೂ ರೂಢನಾಮಕ್ಕೆ ಬರೋದಿಲ್ಲ ಆದರೆ ಹುಲಿ ಸಿಂಹ ನಾಯಿ ಬೆಕ್ಕು ಕೋಳಿ ಈ ರೀತಿಯಾದಂತಹ ಪದಗಳೆಲ್ಲವೂ ರೂಢನಾಮಕ್ಕೆ ಬರುತ್ತದೆ ಸೊ ಜೊತೆಗೆ ಅಂಕಿತನಾಮ ಅಂದರೆ ಏನು ಅಂತ ಹೇಳ್ತೀನಿ ಈಗಾಗಲೇ ರೂಢನಾಮ ಹೇಳಿದೆ ಅಲ್ವಾ ರೂಢಿಯಿಂದ ಬಂದಂತಹ ಶಬ್ದಗಳೆಲ್ಲವೂ ಹೆಸರುಗಳೆಲ್ಲವೂ ರೂಢನಾಮಕ್ಕೆ ಬಂದರೆ ಆ ಶಬ್ದಗಳಿಗೆ ನಾವು ಕೊಟ್ಟಂತಹ ಅಥವಾ ಇಟ್ಟಂತಹ ಹೆಸರುಗಳಿಗೆ ನಾವೇನಂತ ಕರಿತೀವಿ ಅಂಕಿತನಾಮ ಅಂತ ಕರಿತೀವಿ ಉದಾಹರಣೆಗೆ ನನ್ನ ಹೆಸರಾಗಿರ್ಬೋದು ನನ್ನ ಹೆಸರು ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅನ್ನೋದು ಅಂಕಿತನಾಮ ನಮ್ಮ ದೇಶ ಯಾವುದು ಭಾರತ ದೇಶ ಅನ್ನೋದು ರೂಢನಾಮಕ್ಕೆ ಉದಾಹರಣೆಯಾಗಿ ಬಂದರೆ ಭಾರತ ಅನ್ನೋದು ಅಂಕಿತನಾಮಕ್ಕೆ ಉದಾಹರಣೆಯಾಗಿ ಬರುತ್ತೆ ಸೊ ನಮ್ಮ ನಮ್ಮ ಹೆಸರುಗಳಾಗಿರಬಹುದು ದೇಶದ ಹೆಸರು ಸ್ಥಳದ ಹೆಸರು ಇವುಗಳನ್ನು ನಾವು ಗುರುತಿಸೋದಕ್ಕೆ ಕೊಟ್ಟಂತಹ ಇಟ್ಟಂತಹ ಹೆಸರುಗಳಿಗೆ ನಾವು ಅಂಕಿತನಾಮ ಅಂತ ಕರಿತೀವಿ ಉದಾಹರಣೆಗೆ ಕಾವೇರಿ ನದಿ ಅನ್ನೋದು ಕಾವೇರಿ ನದಿ ನದಿ ಅನ್ನೋದು ರೂಢನಾಮ ಕಾವೇರಿ ಅನ್ನೋದು ಅಂಕಿತನಾಮ ಹಿಮಾಲಯ ಪರ್ವತ ಹಿಮಾಲಯ ಅನ್ನೋದು ಅಂಕಿತನಾಮ ಪರ್ವತ ಅನ್ನೋದು ರೂಢ ನಾಮ ಅಮೇರಿಕ ದೇಶ ಅಮೇರಿಕ ಅನ್ನೋದು ಅಂಕಿತನಾಮ ದೇಶ ಅನ್ನೋದು ರೂಢ ನಾಮ ಸೊ ಈಗ ನಿಮಗೆ ರೂಢನಾಮ ಹಾಗೂ ಅಂಕಿತನಾಮ ಇವೆರಡರ ನಡುವೆ ಯಾವುದೇ ಕನ್ಫ್ಯೂಷನ್ಸ್ ಅನ್ನೋದು ಇಲ್ಲ ಅಂತ ಅನ್ಕೊಂಡಿದ್ದೀನಿ ಸೊ ಮುಂದಿನ ಒಂದು ವಿಧ ಅನ್ವರ್ತಕ ನಾಮ ಸಾಮಾನ್ಯವಾಗಿ ಅನ್ವರ್ತಕ ನಾಮಗಳನ್ನು ಗುರುತಿಸೋದು ಬಹಳ ಈಸಿ ಸುಲಭ ಯಾವ ರೀತಿ ಅಂದರೆ ಈ ವ್ಯಾಖ್ಯಾನದ ಪ್ರಕಾರ ಅನ್ವರ್ತಕ ನಾಮ ಅಂದರೆ ಅರ್ಥಕ್ಕೆ ಅನುಸಾರವಾಗಿ ಹಾಗೂ ವ್ಯವಹಾರಕ್ಕೆ ಅನುಗುಣವಾಗಿ ನಾವು ಬಳಸಲ್ಪಡುವಂತಹ ಶಬ್ದಗಳನ್ನು ಅನ್ವರ್ತಕ ನಾಮ ಅಂತ ಕರಿತೀವಿ ಇಲ್ಲಿ ವ್ಯಕ್ತಿಯ ವ್ಯಕ್ತಿತ್ವ ವೃತ್ತಿ ಪ್ರವೃತ್ತಿ
ಜೊತೆಗೆ ಆತನಲ್ಲಿರುವಂತಹ ಯಾವುದಾದರೂ ಲೋಪದೋಷಗಳೇ ಇರಬಹುದು ಇವುಗಳನ್ನು ನಾವು ಈ ಅನ್ವರ್ತಕ ನಾಮಗಳಲ್ಲಿ ಗುರುತಿಸುತ್ತೀವಿ ಉದಾಹರಣೆಗೆ ವ್ಯಕ್ತಿಯಲ್ಲಿರುವ ಲೋಪದೋಷಗಳು ಅಂತ ನಾವು ಹೇಳ್ತಾ ಹೋದಾಗ ಕಣ್ಣು ಕಾಣಿಸದೇ ಇದ್ದಾಗ ಆತನನ್ನು ನಾವು ಸಾಮಾನ್ಯವಾಗಿ ಏನಂತ ಕರೀತೀವಿ ಕುರುಡ ಅಂತ ಕರೀತೀವಿ ನಡೆಯೋಕಾಗದೇ ಇದ್ದಾಗ ಕುಂಟ ಅಂತ ಕರೀತೀವಿ ಮಾತನಾಡೋದಕ್ಕೆ ಬರದೇ ಇದ್ದಾಗ ಮೂಗ ಅಂತ ಕರೀತೀವಿ ಸೋ ಈ ಕುಂಟ ಕುರುಡ ಮೂಗ ಈ ಮೂರು ಪದಗಳು ಇವೆಲ್ಲವೂ ಸಹ ಅನ್ವರ್ತಕ ನಾಮದಲ್ಲಿ ಬರುತ್ತದೆ ಸೋ ಅರ್ಥಕ್ಕೆ ಅನುಸಾರವಾಗಿ ವ್ಯವಹಾರಕ್ಕೆ ಅನುಗುಣವಾಗಿ ವೃತ್ತಿಗನುಗುಣವಾಗಿ ನಾವು ಬಳಸಲ್ಪಡುವ ಪದಗಳೆಲ್ಲವೂ ಅನ್ವರ್ತಕ ನಾಮದಲ್ಲಿ ಬರುತ್ತೆ ಸೋ ಇನ್ನು ಉದಾಹರಣೆಗಳನ್ನು ಕೊಟ್ಟಾಗ ಹಾಡನ್ನು ಹಾಡುವವರು ಯಾರು ಗಾಯಕರು ಗಾಯಕ ಗಾಯಕಿ ಹೆಚ್ಚು ಜ್ಞಾನ ಇರುವವರು ಜ್ಞಾನಿ ಜ್ಞಾನಿ ಪಂಡಿತ ಪಂಡಿತೆ ವೈದ್ಯ ಸೈನಿಕ ವಿಜ್ಞಾನಿ ಹೀಗೆ ಹಲವಾರು ಪದಗಳು ಈ ಅನ್ವರ್ತಕ ನಾಮಕ್ಕೆ ಉದಾಹರಣೆಯಾಗಿ ನಾವು ಕೊಡಬಹುದು ವಿದ್ವಾಂಸ ಇಲ್ಲಿ ರಾಜ ಅನ್ನುವ ಪದವನ್ನು ಸಹ ನಾವು ಇಲ್ಲಿ ಜಿಜ್ಞಾಸೆಗೆ ತೆಗೆದುಕೊಳ್ಳಬೇಕಾಗುತ್ತೆ ಯಾಕಂದ್ರೆ ಅದು ರೂಢನಾಮಕ್ಕೂ ಬರುತ್ತೆ ಅನ್ವರ್ತಕ ನಾಮಕ್ಕೂ ಬರುತ್ತೆ ಯಾಕಂದ್ರೆ ಇಲ್ಲಿ ವ್ಯಕ್ತಿಯೇ ಇರುವಂತಹ ಪದವಿ ಆ ಪದವಿಯಲ್ಲಿ ನಾವು ರಾಜನ ಪದವಿ ಇರೋದ್ರಿಂದ ಆ ಪದವನ್ನು ನಾವು ರೂಢಿಯಿಂದಲೂ ಕರಿತಿದ್ದೀವಿ ಹಾಗೂ ಅದೊಂದು ಪದವಿಯೂ ಆಗಿದೆ ಅದರಿಂದ ಇಲ್ಲಿ ಕೆಲವೊಮ್ಮೆ ಕನ್ಫ್ಯೂಷನ್ಸ್ ಆಗುತ್ತೆ ಅದು ರೂಢನಾಮನ ಅನ್ವರ್ತಕ ನಾಮನ ಅಂತ ಸೊ ಅದು ಅನ್ವರ್ತಕ ನಾಮಕ್ಕೂ ಬಳಸ್ಬಹುದು ರೂಢನಾಮಕ್ಕೂ ಬಳಸ್ಬಹುದು ರಾಜ ರಾಣಿ ಎರಡು ಪದಗಳನ್ನು ಸೊ ಈಗ ನಿಮಗೆ ರೂಢನಾಮ ಅಂದ್ರೆ ಏನು ಅಂಕಿತ ನಾಮ ಅಂದ್ರೆ ಏನು ಅನ್ವರ್ತಕ ನಾಮ ಅಂದ್ರೆ ಏನು ಹಾಗೂ ಇವುಗಳಿಗಿರುವಂತಹ ಉದಾಹರಣೆಗಳ ಮೂಲಕ ಇವುಗಳ ಅರ್ಥವನ್ನು ನೀವು ಈಗ ತಿಳ್ಕೊಂಡಿದ್ದೀರಿ ಸೊ ಮುಂದಿನ ಒಂದು ವಿಭಾಗಕ್ಕೆ ಹೋದಾಗ ಸೊ ವಸ್ತುವಾಚಕ ವಸ್ತುವಾಚಕದಲ್ಲಿ ರೂಢನಾಮ ಅಂಕಿತ ನಾಮ ಅನ್ವರ್ತಕ ನಾಮ ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಗೆಳೆಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಧನ್ಯವಾದಗಳು ಗೆಳೆಯರೇ